ಮುಂದಿನ ಆರ್ಟಿಕಲ್ ದ ಅಪ್ಕಮಿಂಗ್ ಕ್ರೈಸಿಸ್ ಇನ್ ಇಂಡಿಯನ್ ಫೆಡರಲಿಸಂ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಭಾರತದ ಫೆಡರಲಿಸಂಗೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಒಂದು ಕ್ರೈಸಿಸ್ ಅನ್ನು ಕಾಣಲಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ಲೇಖಕರು ಈ ಒಂದು ಆರ್ಟಿಕಲ್ ಅನ್ನು ಬರೆದಿರುವಂಥದ್ದು. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ಟೂ ಪಾಲಿಟಿಗೆ ಸಂಬಂಧಿಸಿದಂತೆ ಅದರಲ್ಲೂ ಸಬ್ ಟಾಪಿಕ್ ಫೆಡರಲಿಸಮಿಗೆ ನಮಗೆ ಅನುಕೂಲವಾಗುವಂಥದ್ದು. ಈ ಆರ್ಟಿಕಲ್ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ, ನಮ್ಮ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ನಲ್ಲಿ ಇರುವಂತಹ ಎರಡು ಸದನಗಳಲ್ಲಿ ಸಂಖ್ಯೆಗಳು ಡಿಫೈನ್ ಆಗಿದ್ದಾವೆ. ಉದಾಹರಣೆಗೆ 543 ಸೀಟ್ಗಳು ನಾವು ಲೋಕಸಭೆಯಲ್ಲಿ ಕಾಣುವಂಥದ್ದು ಹಾಗೂ 245 ಸೀಟ್ಗಳು ರಾಜ್ಯಸಭೆಯಲ್ಲಿ ಕಾಣುವಂಥದ್ದು. ಇದನ್ನು ಹೇಗೆ ಅಥವಾ ಈ ಸಂಖ್ಯೆಯನ್ನು ಹೇಗೆ ಬಂದ್ವಿ ಅಂತಂದರೆ 1971 ಜನಗಣತಿಯನ್ನು ಆಧರಿಸಿ ಡಿಲಿಮಿಟೇಷನ್ ಕಮಿಷನ್ನು ಕಾನ್ಸ್ಟಿಟ್ಯೂಯನ್ಸೀಸ್ಗಳನ್ನು ಡಿಫೈನ್ ಮಾಡಿತ್ತು. ಅಂದರೆ ಆ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರುವಂತಹ ಜನಸಂಖ್ಯೆ ಹಾಗೂ ಬೇರೆ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಇರುವಂತಹ ಜನಸಂಖ್ಯೆಯನ್ನು ಆಧರಿಸಿ ಕಾನ್ಸ್ಟಿಟ್ಯೂಯನ್ಸೀಸ್ಗಳನ್ನು ಡಿಫೈನ್ ಮಾಡಿತ್ತು. ಆ ಡಿಲಿಮಿಟೇಷನ್ ಕಮಿಷನ್ ಅನ್ನ ಆಧಾರದ ಮೇಲೆ ಈ ಒಂದು ಸೀಟ್ಗಳನ್ನು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ನಾವು ಡಿಫೈನ್ ಮಾಡಿದ್ವಿ 1971 ಜನಗಣತಿಯನ್ನು ಆಧರಿಸಿ. ಈ ಒಂದು ಜನಗಣತಿ ಅಥವಾ ಮತ್ತೆ ಮಾಡಿದಂಥ, ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಸೆನ್ಸಸ್ಸನ್ನು ಮಾಡ್ತೀವಿ ತಮಗೆಲ್ಲ ಗೊತ್ತಿದ್ರೆ, ಆದರೆ 10 ವರ್ಷಕ್ಕೊಮ್ಮೆ ನಾವು ಈ ಸಂಖ್ಯೆಗಳನ್ನು ಬದಲಾಯಿಸಿಲ್ಲ. ಯಾಕೆ ಅಂದರೆ 1971 ಜನಗಣತಿಯ ಪ್ರಕಾರ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಜನಸಂಖ್ಯೆಯನ್ನು ಆಧರಿಸಿ ಇದನ್ನು ಫಿಕ್ಸ್ ಮಾಡಲಾಗಿತ್ತು 2026 2026ರಲ್ಲಿ ಇದನ್ನು ಬದಲಾಯಿಸಲಾಗುವುದು ಅನ್ನುವಂತಹ ಮಾಹಿತಿಯನ್ನು ನಾವು ಭಾರತದ ಪೊಲಿಟಿಯಲ್ಲಿ ಕಾಣುವಂತಹ ವಿಷಯ. ಸೊ 2026ರವರೆಗೆ ಏನಕ್ಕೆ ಫ್ರೀಸ್ ಅಥವಾ ಏನಕ್ಕೆ ನಿಲ್ಲಿಸಲಾಗಿತ್ತು ಮತ್ತು ಬದಲಾವಣೆ ಅಂತಂದರೆ, ಮೊದಲನೇದಾಗಿ ರಾಜ್ಯಗಳು ಭಾರತದಲ್ಲಿ ನಾರ್ತಲ್ಲಾಗಿರಬಹುದು, ಸೌತಲ್ಲಾಗಿರಬಹುದು, ವೆಸ್ಟಲ್ಲಾಗಿರಬಹುದು, ನಾರ್ತ್ ಈಸ್ಟಲ್ಲಾಗಿರಬಹುದು, ಬೆಳವಣಿಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ವಿಭಿನ್ನವಾಗಿದೆ. ಎಲ್ಲೂ ಸಹ ಸರಿಸಮಾಂತರವಾಗಿಲ್ಲ. ಜನಗಣತಿ ಅಥವಾ ಜನಸಂಖ್ಯೆಗೆ ಸಂಬಂಧಿಸಿದಂತೆ ನಿಯಂತ್ರಣ ಕಾರ್ಯಕ್ರಮಗಳಲ್ಲೂ ಸಹ ರಾಜ್ಯ ಸರ್ಕಾರಗಳಲ್ಲಿ ಬಹಳಷ್ಟು ವಿಭಿನ್ನ ಕಾರ್ಯಕ್ರಮಗಳು ಮತ್ತು ಸಕ್ಸಸ್ ರೇಟ್ನಲ್ಲೂ ಬಹಳ ವಿಭಿನ್ನತೆಯನ್ನು ಕಾಣ್ತೀವಿ. ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಇರುವಂತಹ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಿಸಲು ಸಕ್ಸಸ್ಫುಲ್ ಆಗಿದ್ದಾರೆ ನಾರ್ತಿಗೆ ಕಂಪೇರ್ ಮಾಡಿದರೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ರಾಜ್ಯಗಳು ಸಕ್ಸಸ್ಫುಲ್ ಆಗಿದವು, ಅವರಿಗೆ ಮೋಸ ಆಗಬಾರದು ಅನ್ನುವಂತಹ ಕಾರಣಕ್ಕೆ 1971 ಜನಸಂಖ್ಯೆ ಅಥವಾ ಜನಗಣತಿಗೆ ಈ ಒಂದು ಕಾನ್ಸ್ಟಿಟ್ಯೂಯನ್ಸೀಸ್ಗಳನ್ನು ಡಿಫೈನ್ ಮಾಡಲಾಗಿತ್ತು. ಸೊ ಯಾಕಂದರೆ ಒಂದಿಷ್ಟು ರಾಜ್ಯಗಳು ಎಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಿಸೋದಕ್ಕೆ ಸಕ್ಸಸ್ಫುಲ್ ಆಗಿರೋದಿಲ್ವೋ, ಆವಾಗ ಜನಗಣತಿಗೆ ಆಧರಿಸಿ ಸಂಖ್ಯೆಗಳನ್ನು ಬದಲಾಯಿಸಿದ್ದಲ್ಲಿ ಆ ಒಂದು ಪುವರ್ ಮತ್ತು ಅಂಡರ್ ಡೆವಲಪ್ಡ್ ರಾಜ್ಯಗಳು ತನ್ನ ನಿಲುವನ್ನು ಜಾಸ್ತಿ ಪಾರ್ಲಿಮೆಂಟಲ್ಲಿ ಪಡಿತವೆ, ಯಾವೆಲ್ಲ ರಾಜ್ಯಗಳು ಸಕ್ಸಸ್ಫುಲ್ ಆಗಿದಾವೋ ಅವು ಕಮ್ಮಿ ಪಡಿತವೆ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಇನ್ಫ್ಲೂಯೆನ್ಸ್ ಪಾರ್ಲಿಮೆಂಟ್ನಲ್ಲಿ ಅನ್ನುವಂತಹ ಡಿಸಡ್ವಾಂಟೇಜನ್ನು ತಡೆಹಿಡಿಯೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು 1971ರಲ್ಲಿ ಮಾಡಿದಂತಹ ಆ ಒಂದು ಲಿಮಿಟೇಷನ್ 2026ಕ್ಕೆ ಬದಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಮತ್ತು ಫೆಡರಲಿಸಮಿಗೆ ಸಂಬಂಧಿಸಿದಂತೆ ಏನು ಸಮಸ್ಯೆ ನಾವು ಇವತ್ತು ಕಾಣ್ತಾ ಇದ್ದೀವಿ, ಆ್ಯಂಡ್ 2026ಕ್ಕೆ ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳು ಸರ್ಕಾರ ಕೈಗೊಳ್ಳುವ ಅವಶ್ಯಕತೆ ಇದೆ, ಈ ಒಂದು ಫೆಡರಲಿಸಮನ್ನು ಭಾರತದಲ್ಲಿ ಕಾಪಾಡೋದಕ್ಕೋಸ್ಕರ ಅನ್ನುವಂತಹ ವಿಷಯವನ್ನು ಸಂಕ್ಷಿಪ್ತವಾಗಿ ನಾವು ಈ ಆರ್ಟಿಕಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಯೂನಿಯನ್ ಅನ್ನುವಂತಹ ಪದ ತಾವು ಸಂವಿಧಾನದಲ್ಲಿ ಆರ್ಟಿಕಲ್ 1ರಲ್ಲಿ ಕಾಣ್ತೀರ. ಆರ್ಟಿಕಲ್ 1 ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆಯಲ್ಪಡುತ್ತದೆ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದರೆ ನಮ್ಮ ಭಾರತ ದೇಶ ಎಲ್ಲ ರಾಜ್ಯಗಳ ಸಮ್ಮಿಲನದಿಂದ ಆದಂತಹ ಒಂದು ರಾಷ್ಟ್ರವಾಗಿರುತ್ತದೆ. ಅಂದರೆ ಇಲ್ಲಿ ಇರುವಂತಹ ಫೆಡರೇಷನ್ನಲ್ಲಿ ಯಾವುದೇ ರಾಜ್ಯಕ್ಕೆ ಸಪರೇಟ್ ಸಿಟಿಸನ್ಶಿಪ್ ಆಗಿರಬಹುದು ಅಥವಾ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಎಲ್ಲ ರಾಜ್ಯಗಳನ್ನು ಒಳಗೊಂಡ ಈ ಒಂದು ಯೂನಿಯನ್ನಿಗೆ ಮಾತ್ರ ಕಾನ್ಸ್ಟಿಟ್ಯೂಷನ್ ಹಾಗೂ ಎಲ್ಲರಿಗೆ ಒಂದು ಸಮಾನಾಂತರ ಕಾನ್ಸ್ಟಿಟ್ಯೂಷನನ್ನು ಡಿಫೈನ್ ಮಾಡಿರುವಂಥದ್ದು. ಆದರೆ ತಮಗೆಲ್ಲ ಗೊತ್ತಿರೋ ಹಾಗೆ 1956ರಲ್ಲಿ ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ನಡೀತು. ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಅಂತಂದರೆ ಭಾಷೆಯನ್ನು ಆಧರಿಸಿ ಅಥವಾ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಲಾಯಿತು. ರಾಜ್ಯಗಳ ರಚನೆಯಲ್ಲಿ ಮೊದಲನೇ ಬಾರಿಗೆ ಅಥವಾ ಮೊಟ್ಟ ಮೊದಲ ಭಾಷೆಯನ್ನು ಆಧರಿಸಿ ರಚನೆ ಆದ ರಾಜ್ಯ ಆಂಧ್ರ ಪ್ರದೇಶ ಅನ್ನುವಂತಹದ್ದು ಇನ್ನೊಂದು ಫ್ಯಾಕ್ಟ್ ಆಗಿರುತ್ತದೆ, ಇದನ್ನು ತಾವು ನೆನ್ಪಿಟ್ಕೋಬೇಕು. ಸೊ ರಾಜ್ಯಗಳು ಭಾಷೆಯ ಆಧಾರದ ಮೇಲೆ 1956ರಲ್ಲಿ ಸ್ಥಾಪನೆಯಾದವು. ಆ ಒಂದು ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ
ನಾವು ಪೂರ್ಣರಾಗಿ ಅಥವಾ ಕರ್ನಾಟಕ ಆಯಿತು ತಮಿಳುನಾಡು ಆಯಿತು ಇವುಗಳ ರಚನೆ ಆದಂತಹ ಸಂದರ್ಭಗಳನ್ನು ನಾವು ನೋಡಿದ್ವಿ ಅಂದರೆ ರಾಷ್ಟ್ರದಲ್ಲಿ ಭಾರತದಲ್ಲಿ ರಾಜ್ಯಗಳ ಒಂದು ಉಗಮ ಏನಾಯಿತು ಅವು ಒಂದಿಷ್ಟು ಸಮುದಾಯಗಳ ಮೇಲೆ ಒಂದಿಷ್ಟು ಸಾಂಸ್ಕೃತದ ಆಧಾರ ಸಂಸ್ಕೃತಿಯ ಆಧಾರದ ಮೇಲೆ ಹಾಗೂ ಭಾಷೆಯ ಆಧಾರದ ಮೇಲೆ ಜನನವಾದವೇ ಹೊರತು ಬೇರೆ ಯಾವ ರೀತಿಯಲ್ಲೂ ಅಲ್ಲ ಅನ್ನುವಂತಹ ಮಾಹಿತಿ ಇಲ್ಲಿ ಒಂದು ನೆನಪಿಟ್ಕೋಬೇಕು ಇವತ್ತು ಮುಂದಿನ ಹಂತದಲ್ಲಿ ಮಾತಾಡುವಂಥದ್ದು ದೊಡ್ಡ ಮತ್ತು ಸಣ್ಣ ರಾಜ್ಯಗಳ ನಡುವಿನ ಪೈಪೋಟಿಯ ಬಗ್ಗೆ ದೊಡ್ಡ ರಾಜ್ಯಗಳು ಅಂತಂದರೆ ಉದಾಹರಣೆಗೆ ಉತ್ತರ ಪ್ರದೇಶ ಬಿಹಾರ್ ರಾಜಸ್ಥಾನ್ ಈ ಎಲ್ಲ ರಾಜ್ಯಗಳನ್ನು ನಾವು ದೊಡ್ಡ ರಾಜ್ಯಗಳಾಗಿ ಕಾಣ್ತೀವಿ ಪ್ರಿನ್ಸಿಪಲ್ ಆಫ್ ಡೆಮೊಕ್ರಸಿ ಆ್ಯಂಡ್ ಫೆಡರಲಿಸಮ್ನ ನಡುವೆ ನೋಡಿದಾಗ ಅಂದರೆ ಪ್ರಜಾಪ್ರಭುತ್ವ ಮತ್ತು ಫೆಡರಲಿಸಮ್ ಇವೆರಡರ ನಡುವೆ ಇರುವಂತಹ ಘರ್ಷಣೆ ಏನಪ್ಪ ಅನ್ನುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನಾದ ಹಾಗೂ ಸಮಾನತೆಯ ದರ್ಜೆಯನ್ನು ಕೊಡಲಾಗುತ್ತದೆ ಗವರ್ನೆನ್ಸ್ನಲ್ಲಿ ಈಕ್ವಲ್ ರೆಪ್ರೆಸೆಂಟೇಷನ್ ಮತ್ತು ಈಕ್ವಾಲಿಟಿಯ ಬಗ್ಗೆ ಮಾತಾಡುವಂಥದ್ದು ಪ್ರಜಾಪ್ರಭುತ್ವ ಅನ್ನುವಂತಹ ಮಾಹಿತಿ ತಮಗೆಲ್ಲ ಗೊತ್ತೇ ಇರುವಂಥದ್ದು ಆದರೆ ಈಕ್ವಲ್ ರೆಪ್ರೆಸೆಂಟೇಷನ್ ಮತ್ತು ಈಕ್ವಾಲಿಟಿ ಅನ್ನುವಂತಹ ಕಾನ್ಸೆಪ್ಟನ್ನು ಏನಾದರೂ ನಾವು ಫೆಡರಲಿಸಮ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಈ ಒಂದು ಪ್ರಜಾಪ್ರಭುತ್ವ ಡೆಫಿನೇಷನ್ನು ಸಣ್ಣ ರಾಜ್ಯಗಳಿಗೆ ಮೋಸ ಮಾಡುತ್ತದೆ ಯಾಕಂದರೆ ಸಣ್ಣ ರಾಜ್ಯಗಳಲ್ಲಿ ಇರುವಂತಹ ಕಡಿಮೆ ಜನಸಂಖ್ಯೆ ಕಡಿಮೆ ರೆಪ್ರೆಸೆಂಟೇಷನನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಡೆದುಕೊಳ್ಳುತ್ತದೆ ಆ್ಯಂಡ್ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ದೊಡ್ಡ ರಾಜ್ಯಗಳಿಗೆ ಲಾಭ ಹೆಚ್ಚು ಸಿಗುತ್ತದೆ ಸಣ್ಣ ರಾಜ್ಯಗಳಿಗಿಂತ ಸೊ ಆ ಒಂದು ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ಮತ್ತು ಫೆಡರಲಿಸಮ್ನ ನಡುವೆ ಒಂದಿಷ್ಟು ಡೈವರ್ಜೆಂಟನ್ನು ಕಾಣ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾದರೆ ಫೆಡರಲ್ ಡೆಮೊಕ್ರಸಿ ಅಥವಾ ಫೆಡರಲ್ ಆಗಿರುವಂತಹ ಪ್ರಜಾಪ್ರಭುತ್ವವನ್ನು ನಾವು ಕಾಪಾಡಿಕೊಳ್ಳಬೇಕು ಅಂತಂದರೆ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ಡ್ ಕಾಂಪ್ರಮೈಸನ್ನು ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಉದಾಹರಣೆಗೆ ಅಮೇರಿಕದಲ್ಲೂ ಸಹ ನಾವು ಫೆಡರಲ್ ಸೆಟಪನ್ನು ಕಾಣ್ತೀವಿ ಹಾಗಾದರೆ ಅಮೇರಿಕದಲ್ಲಿ ಫೆಡರಲಿಸಮನ್ನು ಉಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಭಾರತದಲ್ಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಭಾರತದ ಸ್ಟ್ರಕ್ಚರ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಸೊ ಮೊದಲನೇದಾಗಿ ಅಮೇರಿಕದಲ್ಲಿ ಮಾಡಿದಂತಹ ನಾಲ್ಕು ಮುಖ್ಯವಾದ ಪ್ರಾವಧಾನಗಳನ್ನು ನಾವಿಲ್ಲಿ ನೋಡೋಣ ಸೊ ಇಲ್ಲೂ ಇದು ಆ್ಯಕ್ಚುಲಿ ನೋಟ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಮೊದಲನೇದು ನ್ಯಾಷನಲ್ ಪವರನ್ನು ರಾಜ್ಯಗಳಿಗೆ ಸೀಮಿತವಾಗಿ ಕೊಟ್ಟಿರುವಂಥದ್ದು ಸೊ ಎಲ್ಲ ರಾಷ್ಟ್ರಗಳಿಗೆ ಅಥವಾ ಇಡೀ ಅಮೇರಿಕ ರಾಷ್ಟ್ರಕ್ಕೆ ಇರುವಂತಹ ಪವರ್ಸ್ಗಳೇನಿದಾವೋ ಅವುಗಳ ರಾಜ್ಯಕ್ಕೆ ಸಂಬಂಧಿಸಿದಂತೆ ಲಿಮಿಟೆಡ್ ಆಗಿ ಮಾಡಿರುವಂಥದ್ದು ನ್ಯಾಷನಲ್ ಪವರ್ ಲಿಮಿಟೆಡ್ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಬರ್ಕೋಬೇಕು ಎರಡನೇ ಪಾಯಿಂಟ್ ಎಲ್ಲ ರಾಜ್ಯಗಳು ದೊಡ್ಡದಾಗಿರಬಹುದು ಸಣ್ಣದಾಗಿರಬಹುದು ಸೆನೆಟ್ನಲ್ಲಿ ಇಬ್ಬರಿಗೆ ಪ್ರಾವಧಾನವನ್ನು ಮಾಡಿರುವಂಥದ್ದು ಅಂದರೆ ನ್ಯಾಷನಲ್ ಗವರ್ನೆನ್ಸ್ನಲ್ಲಿ ದೊಡ್ಡ ರಾಜ್ಯದ್ರೂ ಆಗಿರಬಹುದು ಸಣ್ಣ ರಾಜ್ಯ ಆಗಿರಬಹುದು ಎಲ್ಲರಿಗೂ ಸಮಾನವಾದ ರೆಪ್ರೆಸೆಂಟೇಷನನ್ನು ಸಿಗುವಂತಹ ಪ್ರಾವಧಾನ ಎರಡನೇದು ಮಾಡಿರುವಂಥದ್ದು ಹಾಗೂ ಮೂರನೇ ಪ್ರಾವಧಾನ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳ ಚುನಾವಣೆ ಎಲೆಕ್ಟ್ರಲ್ ವೋಟ್ಸ್ನ ಮೇಲೆ ಆಧರಿಸಿ ಮಾಡಲಾಗುತ್ತದೆ ಇಡೀ ರಾಷ್ಟ್ರದ ವೋಟ್ಸನ್ನೆಲ್ಲ ತಗೊಂಡು ಅಲ್ಲ ಅಂದರೆ ರಾಷ್ಟ್ರಪತಿಗಳು ರಾಜ್ಯದಲ್ಲಿ ಗೆಲ್ಲಬೇಕಾಗಿರ್ತದೆ ಸೊ ಅವರು ಎಷ್ಟು ರಾಜ್ಯಗಳು ಗೆದ್ದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಯಾರು ಹೆಚ್ಚು ರಾಜ್ಯಗಳನ್ನು ಗೆಲ್ತಾರೋ ಅವರನ್ನು ರಾಷ್ಟ್ರಪತಿಗಳನ್ನಾಗಿ ಅಮೆರಿಕದಲ್ಲಿ ಎಲೆಕ್ಟ್ ಮಾಡುವಂತಹ ಪದ್ಧತಿಯನ್ನು ಅನುಸರಿಸಿರುವಂಥದ್ದು ಎಲ್ಲ ದೇಶದ ಅಥವಾ ಇಡೀ ರಾಷ್ಟ್ರದ ಜನಸಂಖ್ಯೆಯನ್ನು ವೋಟಿಂಗ್ ಮಾಡಿಬಿಟ್ಟು ಅಲ್ಲ ಸೊ ಈ ಒಂದು ಮುಖ್ಯವಾದ ಮೂರನೇ ಪಾಯಿಂಟನ್ನು ನೆನ್ಪಿಟ್ಕೋಬೇಕು ಹಾಗೂ ಒಂದಿಷ್ಟು ರಾಜ್ಯಗಳು ಸ್ಲೇವ್ ಓನ್ಡ್ ಕಂಟ್ರೀಸ್ ಆಗಿದ್ವು ಅಂದರೆ ಸ್ಲೇವ್ ಅಂತಂದರೆ ಜೀತದಾಳುಗಳನ್ನು ಏನು ಕರಿತೀವೋ ಸೊ ಜೀತದಾಳ ಪದ್ಧತಿಯನ್ನು ಅಮೇರಿಕದಲ್ಲಿ ಆ ಸಮಯದಲ್ಲಿ ಪಾಲಿಸಲಾಗ್ತಿತ್ತು ಸೊ ಅವರಿಗೆ 3/5 ವೋಟ್ ಶೇರನ್ನು ಕೊಡಲಾಗಿತ್ತು ಈಗ ಈ ಪದ್ಧತಿ ಇಲ್ಲ ಸೊ ಇದನ್ನು ಅರ್ಥೈಸ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಮೂರು ಬಹಳ ಮುಖ್ಯವಾಗಿ ಇವತ್ತಿನ ಸಿಸ್ಟಮ್ ಅಥವಾ ಸೆಟಪ್ನಲ್ಲಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಹಾಗೆ ಈ ಒಂದು ಪದ್ಧತಿಯಿಂದ ನೋಡಿದಾಗ ಪ್ರೆಸಿಡೆಂಟ್ ಜಾರ್ಜ್ ಡಬ್ಲ್ಯೂ ಬುಷ್ ಆಗಿರಬಹುದು ಡೊನಾಲ್ಡ್ ಟ್ರಂಪ್ ಅವರಾಗಿರ್ಬೋದು ಇವರೆಲ್ಲರೂ ಪಾಪ್ಯುಲರ್ ವೋಟ್ ಅಂದರೆ ಇಡೀ ರಾಷ್ಟ್ರದ ವೋಟ್ಗಳ ಸಂಖ್ಯೆ ಅಥವಾ ಶೇರನ್ನು ನೋಡಿದಾಗ ಅವರು ಪಡೆದಿರಲಿಲ್ಲ ಹೆಚ್ಚಿನ ವೋಟ್ ಬಟ್ ರಾಜ್ಯಗಳ ಪೈಕಿ ಅವರು ಹೆಚ್ಚು ರಾಜ್ಯಗಳನ್ನು ಗೆದ್ದಿದ್ದರು ಅನ್ನುವಂತಹ ವಿಷಯವು ಉದಾಹರಣೆಯಾಗಿ ನಾವಿಲ್ಲಿ ನೆನ್ಪಿಟ್ಕೋಬಹುದು ಸೊ ಈ ಒಂದು ಹಂತದಲ್ಲಿ ಒಂದಿಷ್ಟು ವಿಷಯಗಳ ಭಾರತದಲ್ಲಿ ಯಾವ ರೀತಿ ಫೆಡರಲಿಸಮನ್ನು ಕಾಪಾಡೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಸೆಟಪ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ನೋಡಲಿದ್ದೇವೆ
ಬೇರೆ ಉದಾಹರಣೆಗಳು ಫೆಡರೇಷನ್ ಅನ್ನು ಅನುಸರಿಸಿಕೊಂಡಂತಹ ರಾಷ್ಟ್ರಗಳನ್ನು ನೋಡಿದಾಗ ಅಮೆರಿಕ ಅನ್ನುವಂಥದ್ದು ಉದಾಹರಣೆ ತಮಗೆಲ್ಲ ಈಗ ಗೊತ್ತೇ ಇದೆ. ಎರಡನೆಯದು ಸ್ವಿಟ್ಜರ್ಲೆಂಡ್ ಹಾಗೂ ಬೆಲ್ಜಿಯಂನಲ್ಲೂ ಸಹ ಫೆಡರೇಷನ್ ಅನ್ನು ನಾವು ಅಥವಾ ಫೆಡರಲ್ ಸೆಟಪ್ ಅನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಭಾರತದ ಫೆಡರೇಷನ್ ಏನಿದೆಯೋ ಅದು ಕ್ವಾಸಿ ಫೆಡರಲ್ ಸೆಟಪ್ ಅಂತ ಕರಿತೀವಿ. ಕ್ವಾಸಿ ಫೆಡರಲ್ ಸೆಟಪ್ ಯಾಕೆ ಕ್ವಾಸಿ ಫೆಡರಲ್ ಸೆಟಪ್ ಅಂತ ಕರಿತೀವಿ? ಸೊ ಕ್ವಾಸಿ ಫೆಡರಲಿಸಂ ಬಗ್ಗೆ ಇದನ್ನು ಮುಖ್ಯವಾಗಿ ಪೊಲಿಟಿಯಲ್ಲಿ ನಾವು ಕಾಣ್ತೀವಿ. ಏನಪ್ಪ ಅಂತಂದರೆ, ನಾನು ಹೇಳಿದೆ ಆರ್ಟಿಕಲ್ 1 ಪ್ರಕಾರ ಭಾರತದ ಸಂವಿಧಾನದಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆಯಲ್ಪಟ್ಟಿದೆ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದರೆ ಈ ಒಂದು ಯೂನಿಯನ್ನು ಕ್ರಿಯೇಟ್ ಆಗಿರುವಂಥದ್ದು ರಾಜ್ಯಗಳಿಂದಾಗಿ, ಆ್ಯಂಡ್ ಈ ಒಂದು ರಾಜ್ಯಗಳು ಸಮ್ಮತಿಯಿಂದ ಯೂನಿಯನ್ ಕ್ರಿಯೇಟ್ ಆಗಿದೆ. ಬಟ್ ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ರಾಜ್ಯಗಳ ನಡುವೆ ಹಾಗೂ ಯೂನಿಯನ್ ಆಗೋದಕ್ಕೋಸ್ಕರ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ನಾವು ಕಾಣುವಂಥದ್ದು ಈ ಒಂದು ರಾಜ್ಯಗಳು ಯಾವ ಕಾರಣಕ್ಕೂ ಯೂನಿಯನಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ಸೊ ಇವುಗಳನ್ನು ನೋಡಿದಾಗ ಭಾರತದ ಸೆಟಪ್ ಅಥವಾ ಪೊಲಿಟಿ ಏನಿದೆ ಅದು ಫೆಡರಲ್ ಅಂತ ಕರೆಸ್ಕೊಳ್ತೀವಿ. ಆದರೆ ಹೆಚ್ಚಿನ ಪವರ್ ಯೂನಿಟರಿ ಅಥವಾ ಸೆಂಟರಿಗೆ ನಾವು ಕೊಟ್ಟಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದನ್ನು ಕ್ವಾಸಿ ಫೆಡರಲ್ ಅಂತ ಕರೆಯುವಂಥದ್ದು. ಫೆಡರಲ್ ಇದೆ ಬಟ್ ಹೆಚ್ಚಿನ ಪವರ್ಸನ್ನು ನಾವು ಯೂನಿಟರಿ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇಟ್ಟಿರುವಂತಹ ನಿಟ್ಟಿನಲ್ಲಿ ಇದನ್ನು ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಸೊ ಭಾರತದ ಫೆಡರಲ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತಂದರೆ ಕ್ವಾಸಿ ಫೆಡರಲ್ ಅಂತ ತಾವು ಹೇಳಬೇಕು. ಭಾರತದಲ್ಲಿ ಇರುವಂತಹ ವೈವಿಧ್ಯತೆ ಡೈವರ್ಸಿಟಿಯನ್ನು ನೋಡಿದಾಗ ಫೆಡರಲಿಸಂ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ಯಾಕಂದರೆ ಭಾರತದಲ್ಲಿ ರಾಜ್ಯಗಳು, ನಾನು ಹೇಳಿದೆ, ಭಾಷೆ ಹಾಗೂ ಸಂಸ್ಕೃತಿಯನ್ನು ಆಧರಿಸಿ ವಿಭಿನ್ನವಾಗಿದ್ದಾವೆ ಎಲ್ಲ ಕಡೆಯಿಂದ. ಸೊ ಈ ರಾಜ್ಯಗಳನ್ನು ನಡೆಸ್ಕೊಂಡು ಹೋಗಬೇಕು ಹಾಗೂ ಶಾಂತಯುತಿಯಲ್ಲಿ ಉಳಿಸ್ಕೋಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಕಡೆ ಹೆಚ್ಚಿನ ಪವರ್ಸ್ಗಳ ಅವಶ್ಯಕತೆ ಇರುತ್ತದೆ. ಸೊ ಆ ಒಂದು ಕಾರಣಕ್ಕೆ ಫೆಡರಲ್ ಸೆಟಪನ್ನು ನಾವು ಹೆಚ್ಚು ಸ್ಟ್ರಾಂಗ್ ಸೆಂಟ್ರ್ ಕಡೆ ನಾವು ಕೊಟ್ಟಿರುವಂಥದ್ದು. ಹಿಂದೆ ಹೇಳಿದೆ 1956 ನಾವು ರಾಜ್ಯಗಳನ್ನು ಲಿಂಗ್ವಿಸ್ಟಿಕ್ ಅಥವಾ ಭಾಷೆಯನ್ನು ಆಧರಿಸಿ ವಿಭಜನೆ ಮಾಡಿದ್ವಿ. ಆ ಒಂದು ಪ್ರಿನ್ಸಿಪಲ್, ಈ ಒಂದು ಫೆಡರಲ್ ಪ್ರಿನ್ಸಿಪಲನ್ನು ಉಳಿಸ್ಕೊಳ್ಳೋದಕ್ಕೆ ಬಹುಮುಖ್ಯವಾಗಿದೆ ಅನ್ನುವಂತಹ ರೀತಿಯಲ್ಲಿ ಅದನ್ನು ತಂದಿರುವಂಥದ್ದು. ಈಗ ಮುಂದಿನ ದಿನದಲ್ಲಿ ಭಾರತದಲ್ಲಿ ಆಗುವಂತಹ ಫೆಡರಲ್ ಪ್ರಿನ್ಸಿಪಲ್ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಘರ್ಷಣೆ ಅನಿವಾರ್ಯವಾಗಿ ಹೋಗುತ್ತದೆ. ಯಾಕಂದರೆ ರಾಜ್ಯಗಳ ನಡುವೆ ಇರುವಂತಹ ಭಾಷೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಬದಲಾವಣೆಗಳು ಅಥವಾ ವಿಭಿನ್ನತೆಯಿಂದಾಗಿ, ಡೈವರ್ಸಿಟಿಯಿಂದಾಗಿ 2020 ನಾವು ಒಂದು ಹೊಸ ಕ್ರೈಸಿಸನ್ನು ಕಾಣುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇದೆಲ್ಲ ಅರ್ಥ ಮಾಡಿಕೊಂಡ ನಂತರ 2020 ಉಗಮವಾಗುವಂತಹ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಭಾರತ ಏನೆಲ್ಲ ಕ್ರಮಗಳನ್ನು ಅನುಸರಿಸುವ ಅವಶ್ಯಕತೆ ಇದೆ ಅಂತ ಮಾತಾಡಿದಾಗ, ಮೊದಲನೇದು ಭಾರತದ ಸಂವಿಧಾನದಲ್ಲಿ 7ನೇ ಷೆಡ್ಯೂಲ್ನಲ್ಲಿ ಕೊಟ್ಟಿರುವಂತಹ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ನ ಬಗ್ಗೆ ನಾನು ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ಹೇಳಿದ್ದೆ. ಈ ಲಿಸ್ಟ್ಗಳನ್ನು ಕೊಟ್ಟಿರುವಂಥದ್ದು ಯಾವೆಲ್ಲ ಸಬ್ಜೆಕ್ಟ್ಸ್ಗಳ ಮೇಲೆ ಕೇಂದ್ರ, ರಾಜ್ಯ ಮತ್ತು ಎರಡೂ ಸರ್ಕಾರಗಳು ಅಥವಾ ಇಬ್ಬರು ಮಸೂದೆಗಳನ್ನು ಮಂಡಿಸಬಹುದು ಅನ್ನುವಂಥದ್ದು. ಕೇಂದ್ರ ಸರ್ಕಾರದ ಲಿಸ್ಟ್ನಲ್ಲಿ ಇರುವಂತಹ ಒಂದು ಸಬ್ಜೆಕ್ಟ್ನ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯಗಳ ಬೌಂಡ್ರೀಸ್ಗಳನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ. ಅಂದರೆ ಎರಡು ಸಣ್ಣ ರಾಜ್ಯಗಳನ್ನು ಸೇರಿಸಿ ದೊಡ್ಡದು ಮಾಡುವಂಥದ್ದಾಗಿರ್ಬೋದು ಅಥವಾ ಎರಡು ದೊಡ್ಡ ರಾಜ್ಯಗಳನ್ನು ವಿಭಜನೆ ಮಾಡಿ ಸಣ್ಣ ರಾಜ್ಯಗಳನ್ನಾಗಿ ಬದಲಾವಣೆ ಮಾಡುವಂತಹ ಪ್ರಾವಧಾನವಿದೆ. ಆ ಒಂದು ಪ್ರಾವಧಾನವನ್ನು ಉಪಯೋಗಿಸಿ ದೊಡ್ಡ ಮತ್ತು ಸಣ್ಣ ರಾಜ್ಯಗಳ ನಡುವೆ ಆಗುವಂತಹ ಅಸಮಾನತೆಯನ್ನು ತೆಗೆದುಹಾಕೋದಕ್ಕೋಸ್ಕರ ಇದನ್ನು ಮೊದಲನೇ ಆಪ್ಷನ್ ಆಗಿ ಉಪಯೋಗಿಸಬಹುದು. ಅಥವಾ ಈ ಒಂದು ಕಾರಣದಿಂದ, ಯಾಕಂದರೆ ದೊಡ್ಡ ರಾಜ್ಯಗಳನ್ನು ಸಣ್ಣ ರಾಜ್ಯಗಳಾಗಿ ಬದಲಾವಣೆ ಮಾಡಿದಾಗ ಲೋಕಲೈಸ್ಡ್ ಡಿಸಿಷನ್ಸ್ಗಳನ್ನು ಅಥವಾ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಇನ್ನೂ ಹೆಚ್ಚಿಗೆ ಅಡ್ಮಿನಿಸ್ಟ್ರೇಟಿವ್ ವೈಸ್ ಅನುಕೂಲವಾಗುತ್ತದೆ. ಆ ಒಂದು ನಿಟ್ಟಿನಲ್ಲೇ 73ನೇ ಸಂವಿಧಾನಿಕ ಬದಲಾವಣೆ ಹಾಗೂ 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ತರಲಾಗಿತ್ತು. ಈ 73 ಮತ್ತು 74ನೇ ಅಮೆಂಡ್ಮೆಂಟ್ಸ್ಗಳು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಇದ್ದಾವೆ ಅನ್ನುವಂಥದ್ದನ್ನು ತಾವು ಕಮೆಂಟ್ ಸೆಕ್ಷನಲ್ಲಿ ಮಾಡಬೇಕು. ಮುಂದೆ ಎರಡನೇ ಆಪ್ಷನ್, ರಾಜ್ಯ ಸರ್ಕಾರದ ಹಾಗೂ ದೊಡ್ಡ ಮತ್ತು ಸಣ್ಣ ರಾಜ್ಯಗಳ ನಡುವೆ ಇರುವಂತಹ ಬದಲಾವಣೆ ಹಾಗೂ ಅಸಮತೆಯನ್ನು ತೆಗೆದುಹಾಕೋದಕ್ಕೋಸ್ಕರ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇರುವಂತಹ ರೋಲ್ಸ್ ಆ್ಯಂಡ್ ಕಾಂಪೋಸಿಷನ್ಸ್ ಏನಿದ್ದಾವೆ ಅವುಗಳಲ್ಲಿ ಬದಲಾವಣೆ ಮಾಡುವಂತಹ ಪ್ರಾವಧಾನ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ. ಕಾಂಪೋಸಿಷನ್ ಬಗ್ಗೆ ನಾನು ಹೇಳಿದೆ, ಇವತ್ತು ಲೋಕಸಭೆಯಲ್ಲಿ 543 ಮೆಂಬರ್ಸ್ಗಳಿರುವಂಥದ್ದು, ರಾಜ್ಯಸಭೆಯಲ್ಲಿ 245 ಮೆಂಬರ್ಸ್ಗಳು. ಸೊ ಈ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಪ್ರಾವಧಾನಗಳನ್ನು ಸರ್ಕಾರ ಆಲೋಚಿಸಿಕೊಂಡು ಇರಬೇಕಾಗಿರುವಂತಹ ಪರಿಸ್ಥಿತಿ ತರಬೇಕಾಗಿರುತ್ತದೆ. ಮೂರನೇ ಹಂತದಲ್ಲಿ
ಫೈನಾನ್ಷಿಯಲ್ ರೀಡಿಸ್ಟ್ರಿಬ್ಯೂಷನ್ ಆರ್ಥಿಕ ಹಂಚಿಕೆ ರಾಜ್ಯಗಳ ನಡುವೆ ಏನಾಗುತ್ತದೆಯೋ ಆ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ಮನ್ನಣೆಯನ್ನು ಅಥವಾ ಒಪಿನಿಯನ್ ಅನ್ನು ಪಡೆದುಕೊಳ್ಳುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಯಾಕಂದರೆ ಬಹಳಷ್ಟು ರಾಜ್ಯಗಳಲ್ಲಿ ಇಂಡಸ್ಟ್ರಿಯಲಿ ಡೆವಲಪ್ ಆಗಿರ್ತಾರೆ ಅಥವಾ ಜನ ಹೆಚ್ಚಿನ ಕೊಡುಗೆಯನ್ನು ಸರ್ಕಾರದ ಅಥವಾ ಭಾರತ ಸರ್ಕಾರದ ಖಜಾನೆಗೆ ಕೊಡ್ತಾ ಇರುವಂತಹ ನಿಟ್ಟಿನಲ್ಲಿ ಆ ಒಂದು ಹಣ ಬರೀ ಬಡವ ರಾಜ್ಯಗಳಿಗೆ ಅಥವಾ ಪುವರ್ ಸ್ಟೇಟ್ಸ್ ಅಂತ ಏನು ಕರಿತೀವಿ ಅವರ ಉದ್ಧಾರಕ್ಕೆ ಉಪಯೋಗಿಸಿದಾಗ ದುಡಿತಾ ಇರುವಂತಹ ರಾಜ್ಯಗಳಿಗೆ ಯಾವುದೇ ಲಾಭ ಸಿಗದೇ ಇರುವಂಥದ್ದು ಒಂದು ಘರ್ಷಣೆಗೆ ಕಾರಣವಾಗಬಹುದು. ಆ ಒಂದು ಪರಿಸ್ಥಿತಿ ನಾವು ಜಿ ಎಸ್ ಟಿಯಲ್ಲಿ ಇವತ್ತು ಕಾಣ್ತಾ ಇರುವಂಥದ್ದು. ಸೊ ಜಿ ಎಸ್ ಟಿಯ ಪರಿಸ್ಥಿತಿಯನ್ನು ನೋಡಿ ಸರ್ಕಾರ ಅರ್ಥೈಸ್ಕೊಂಡು ಮುಂದೆ ಆ ರೀತಿಯ ಸಂದರ್ಭಗಳು ಬರದೇ ಇರುವಂಥದ್ದನ್ನು ಈಗಲೇ ತಯಾರಿಯನ್ನು ಮಾಡುವ ಅವಶ್ಯಕತೆ ಇದೆ. ಐದನೇ ಹಂತದಲ್ಲಿ ದೊಡ್ಡ ರಾಜ್ಯಗಳನ್ನು ಸಣ್ಣ ರಾಜ್ಯಗಳಾಗಿ ಬದಲಾವಣೆ ಮಾಡೋದಲ್ಲದೆ ಅವುಗಳನ್ನು ಅಥವಾ ಅವುಗಳಲ್ಲಿ ರಾಷ್ಟ್ರೀಯತೆಯನ್ನು ಹುಟ್ಟು ಹಾಕುವಂತಹ ಪ್ರಯತ್ನಗಳನ್ನು ಸರ್ಕಾರ ನಡೆಸುವ ಅವಶ್ಯಕತೆ ಇದೆ. ಯಾಕಂದರೆ ಬರೀ ರಾಜ್ಯಗಳನ್ನು ಕಡಿಮೆ ಮಾಡುವಂಥದ್ದು ಅಥವಾ ಸಣ್ಣದು ಮಾಡೋದ್ರಿಂದ ನ್ಯಾಷನಲ್ ಕಾನ್ವರ್ಸೇಷನ್ ಅನ್ನುವಂಥದ್ದು ಬೆಳೆಯೋದಿಲ್ಲ. ಸೊ ಆ ಒಂದು ಹಂತದಲ್ಲಿ ರಾಷ್ಟ್ರೀಯತೆ ದೊಡ್ಡದಾಗಬೇಕು ಹೊರತು ರಾಜ್ಯದ ಹಿತಾಸಕ್ತಿ ಅಥವಾ ರಾಜ್ಯದ ಬೆಳವಣಿಗೆ ಜಾಸ್ತಿ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಕೆಲಸಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ 2020 ಆಗಬೇಕಾದಂತಹ ಬದಲಾವಣೆ ಬಗ್ಗೆ ಸರ್ಕಾರ ಈಗಲೇ ಕೆಲಸವನ್ನು ಮಾಡಿಸಿ ಆ ಒಂದು ವಿಷಯಗಳ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು.